ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿನ್ಮಯಿ ವ್ಲಾಗ್ಸ್ ಸುಮಾರು ನಾಲ್ಕು ವರ್ಷ ಆದಮೇಲೆ ನಾನು ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾರಣಾಂತಗಳಿಂದ ಬಿಟ್ಬಿಟ್ಟಿದ್ದೆ ಯೂಟ್ಯೂಬ್ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಬಿಟ್ಬಿಟ್ಟಿದ್ದೆ ಬಟ್ ಮನೇಲಿ ತುಂಬ ಹೇಳ್ತಾಯಿದ್ರು ನೀನು ಪ್ಯಾಷನಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ಯಾಕೆ ಬಿಟ್ಟೆ ಯೂಟ್ಯೂಬಲ್ಲಿ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ನೀನು ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳದೆ ಮತ್ತೆ ರೀಸ್ಟಾರ್ಟ್ ಮಾಡು ಒಳ್ಳೆ ರೀತಿಯಿಂದ ಹೋಗುತ್ತೆ ರೀಸ್ಟಾರ್ಟ್ ಮಾಡು ಅಂತ ನನ್ನ ಮಕ್ಕಳು ಸಹ ಹೇಳ್ತಾಯಿದ್ರು ಮಾಡಿಮ್ಮ ಯೂಟ್ಯೂಬ್ ಮಾಡಿಮ್ಮ ಅಂತ ಬಟ್ ನನಗೆ ಯಾಕೋ ಧೈರ್ಯನೇ ಬರ್ತಾ ಇರಲಿಲ್ಲ ಬಟ್ ಈಗ ಯಾಕೋ ಮನಸ್ಸಾಗಿದೆ ಮಾತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಮನೆ ದೇವರ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದ ಮತ್ತು ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ನಾನು ಈ ಒಂದು ಜರ್ನಿನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೀ ಇದರಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ನಾವು ತಿರುಪತಿಗೆ ಹೊರಟಿದ್ವಿ ಸೊ ಆ ಟೈಮಲ್ಲಿ ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸ್ನ ನಾನು ಹಾಕಿದ್ದೀನಿ ಅಷ್ಟೆ ಅಲ್ಲಿಂದ ಬಂದ ಮೇಲೆ ನಾನು ಧೈರ್ಯ ಮಾಡಿ ಹಾಕೇ ಬಿಡೋಣ ವೀಡಿಯೋನ ಅಂತ ಹೇಳಿ ಆ್ಯಕ್ಚುಲಿ ಅಲ್ಲಿಂದ ಬಂದು ಆಲ್ರೆಡಿ ನಾವು ಒಂದು ಹತ್ತು ದಿವಸದ ಮೇಲಾಗಿದೆ ಬಟ್ ವೀಡಿಯೋ ಮತ್ತೆ ಅಪ್ಲೋ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಧೈರ್ಯವೇ ಬರ್ತಾ ಇರಲಿಲ್ಲ ಬಟ್ ಈಗ ಅಂದರೆ ತುಂಬಾ ಇಷ್ಟಪಟ್ಟು ತುಂಬ ಮನಸಿಂದ ನಾನು ರೀಸ್ಟಾರ್ಟ್ ಮಾಡಬೇಕು ಮಾಡಲೇಬೇಕು ಏನಾದರೂ ಆಗಲಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮೊದಲೆಲ್ಲ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರಲ್ಲ ಅದೇ ರೀತಿ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟನ್ನ ಕೊಡೋದಕ್ಕೆ ನಾನು ಏನು ಟ್ರೈ ಮಾಡ್ತೀನಿ ಅಂದರೆ ಮೊದಲೆಲ್ಲ ನಾನು ಮಿಕ್ಸ್ ವೀಡಿಯೋಸ್ ಮಾಡ್ತಿದ್ದೆ ಅಂದರೆ ಅಡುಗೆದಾಗ್ತಾಯಿದ್ದೆ ಒಂದು ಸ್ವಲ್ಪ ಪೂಜೆದಾಗ್ತಾಯಿದ್ದೆ ಆಮೇಲೆ ರಂಗೋಲಿ ವೀಡಿಯೋಸ್ ಹಾಕ್ತಾಯಿದ್ದೆ ಬಟ್ ಈಗ ಆ ಥರ ಮಾಡಲ್ಲ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಏನು ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಲ್ಲ ಅದೇ ರೀತಿ ನಾನು ತೋರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಸಹ ನನಗೆ ಸಜೆಷನ್ ಮಾಡ್ಬೋದು ಕಮೆಂಟ್ಸ್ ಅಂದರೆ ಕಮೆಂಟ್ಸ್ ಮಾಡಿ ಹೇಳ್ಬೋದು ನಾನು ಆ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಮಾಡ್ತಾ ಇದ್ದರೂ ಇನ್ನೂ ಮನಸಲ್ಲಿ ಭಯ ಭಯ ಅನ್ನೋದಿದೆ ನಾನು ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂದ್ಕೋತೀನಿ ಆದ್ರೂ ಏನೋ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕೂತ್ಕೊಂಡು ಅಂದರೆ ಇನ್ನು ಇದು ಮನೇಲೂ ಗೊತ್ತಿಲ್ಲ ಅಂದರೆ ಹಾಕಲ್ಲ ಅಂತ ಹೇಳಿದ್ದೆ ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಅಂದರೆ ನನ್ನ ಮಕ್ಳಿಗಾಗಿ ನನ್ನ ಗಂಡನಿಗಾಗಲಿ ಅವ್ರಿಗೂ ಸಹ ಇದೊಂದು ಏನು ಹೇಳ್ತಾರೆ ಸರ್ಪ್ರೈಸ್ ಥರ ಅಂದ್ಕೊಳ್ಳಿ ಯಾಕಂದರೆ ಅವ್ರು ತುಂಬ ನನಗೆ ಹೇಳ್ತಾಯಿದ್ರು ರೀಸ್ಟಾರ್ಟ್ ಮಾಡು 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 ಡೈಲಿ ಹೇಳ್ತಾನೆ ಇದ್ರು ಅಂದ್ಕೊಳ್ಳಿ ಬಟ್ ಯಾಕೋ ಧೈರ್ಯನೇ ಬರ್ತಾ ಇರಲಿಲ್ಲ ಬಟ್ ಈಗ ಒಂದು ದೇವ್ರ ಮೇಲೆ ಇರೋಂಥ ಭಕ್ತಿ ನಂಬಿಕೆ ಅಂತ ಇರ್ಬೋದು ಏನೇ ಆದರೂ ದೇವ್ರು ನೋಡ್ಕೋತಾನೆ ಅನ್ನೋ ಇದರಲ್ಲಿ ನಾನು ರೀಸ್ಟಾರ್ಟ್ನ ಮಾಡಿದ್ದೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗ್ಬೋದು ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಅಂದ್ಕೋತೀನಿ ಸೊ ನನಗೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ನಾಳೆಯಿಂದ ಡೈಲಿ ವೀಡಿಯೋಸ್ ಬರುತ್ತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ